ಮೇಲ್ಕೋಟೆ ಸಮಗ್ರ ಅಭಿವೃದ್ಧಿಗೆ ಪಣ ಶಾಸಕರಾಗುತ್ತಿದ್ದಂತೆ ಕ್ಷೇತ್ರದಲ್ಲಿ ಕಟ್ಟುನಿಟ್ಟಿನ ಕ್ರಮ ದರ್ಶನ್ ಪುಟ್ಟಣ್ಣ ನಡೆಗೆ ವ್ಯಕ್ತವಾಗುತ್ತಿದೆ ವ್ಯಾಪಕ ಮೆಚ್ಚುಗೆ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಒಂದ್ ಕಡೆ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರು ಮತ್ತೊಂದ್ ಕಡೆ ಮೇಲ್ಕೋಟೆಯಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಇಬ್ಬರು ಶಾಸಕರಾಗುತ್ತಿದ್ದಂತೆ ತಮ್ಮ ಕೆಲಸವನ್ನ ಅದಾಗಲೇ ಶುರು ಮಾಡಿಕೊಂಡಿದ್ದಾರೆ ಆರಂಭದಲ್ಲಿ ಸಿ ಎಮ್ ಯಾರು ಆಗಬೇಕು ಅನ್ನೋ ಲೆಕ್ಕಾಚಾರ ನಂತರದಲ್ಲಿ ಸಚಿವರುಗಳು ಯಾರ್ಯಾರು ಆಗಬೇಕು ಅನ್ನೋ ಲೆಕ್ಕಾಚಾರ ಇವೆಲ್ಲವನ್ನು ಬದಿಗಿಟ್ಟು ಜನ ನಮ್ಮನ್ನ ಆಯ್ಕೆ ಮಾಡಿರೋದು ಶಾಸಕರು ಅಂದರೆ ಏನು ದೊಡ್ಡ ಪೋಸ್ಟ್ ಏನಲ್ಲ ಜನರ ಸೇವೆ ಜನರ ಸೇವೆಯನ್ನು ಮಾಡುವಂಥ ಕೆಲಸ ಜನನಾಯಕ ಹೇಗಾಗಬೇಕು ಏನು ಅನ್ನೋದನ್ನು ಈಗಾಗಲೇ ಪ್ರದೀಪ್ ಈಶ್ವರ್ ತಮ್ಮ ಕ್ಷೇತ್ರದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಇದೀಗ ದರ್ಶನ್ ಪುಟ್ಟಣ್ಣಯ್ಯ ಸಾವಿರಾರು ಕೋಟಿ ಬೆಲೆ ಬಾಳೋ ಅಂತ ಹೇಳ್ತಾರೆ ಅಮೆರಿಕಾದಲ್ಲಿ ಕಂಪ್ನಿ ಇತ್ತು ಆ ಕಂಪ್ನಿನ ಮಾರಿದ್ರು ತಮ್ಮ ತಂದೆ ಹಾದಿಯಲ್ಲಿ ಸಾಗಬೇಕು ರಾಜಕೀಯಕ್ಕೆ ಬರಬೇಕು ರೈತ ಪಕ್ಷದಿಂದ ನಿಲ್ಲಬೇಕು ನಿಂತಿದ್ದು ಆಯಿತು ಗೆದ್ದಿದ್ದು ಆಯಿತು ಪುಟ್ಟರಾಜು ಅವ್ರನ್ನ ಸೋಲ್ಸಿದ್ದು ಆಯಿತು ಅವರಿಗೆ ಇದೀಗ ಕಾಂಗ್ರೆಸ್ಗೆ ಬೆಂಬಲವನ್ನು ಕೂಡ ಸೂಚಿಸಿದ್ದಾರೆ ದರ್ಶನ್ ಪುಟ್ಟಣಯ್ಯ ಜಾಸ್ತಿ ಸದ್ದಾಗಿದ್ದು ಎಮ್ ಎಲ್ ಎ ಅನ್ನೋದ್ಕಿಂತ ಹೆಚ್ಚಾಗಿ ಸಿಂಪಲ್ಲಾಗಿ ರೈಲಲ್ಲಿ ಬಂದುಬಿಡೋದು ಬೆಂಗಳೂರಿಗೆ ಆಟೋದಲ್ಲಿ ಓಡಾಡೋದು ಶಾಸಕರನ್ನೋ ಗತ್ತು ಹಮ್ಮು ಬಿಮ್ಮು ಏನೂ ಇಲ್ಲ ನಾನೊಬ್ಬ ಸಾಮಾನ್ಯ ಜನನಾಯಕ ಅನ್ನೋದನ್ನ ದರ್ಶನ್ ಪುಟ್ಟಣಯ ನಿಜಕ್ಕೂ ಕೂಡ ರಾಜಕೀಯಕ್ಕೆ ಬರಬೇಕು ಅಂತಿರುವಂಥ ಜನಸೇವೆಗೆ ಬರಬೇಕು ಅಂತಿರುವಂಥ ಜನಪ್ರತಿನಿಧಿ ಆಗಬೇಕು ಅಂತಿರುವ ಸಾಕಷ್ಟು ಯುವ ಸಮುದಾಯಕ್ಕೆ ಸ್ಫೂರ್ತಿ ಎಜುಕೇಷನ್ ಇದೆ ಫಸ್ಟ್ ಬೇಕೇ ಬೇಕು ವಿದೇಶದಲ್ಲಿ ಕೆಲಸ ಮಾಡಾಗಿದೆ ವಿದೇಶದಲ್ಲಿ ತನ್ನದೇ ಆದ ಸ್ವಂತ ಕಂಪ್ನಿಯನ್ನು ಕಟ್ಟಾಗಿದೆ ಆದರೆ ಎಲ್ಲವನ್ನು ಬಿಟ್ಟು ಎಲ್ಲವನ್ನ ಬಿಟ್ಟು ಇದೀಗ ಜನಸೇವೆ ನಾನು ಹುಟ್ಟಿದ ಊರಲ್ಲಿ ತನ್ನ ಕ್ಷೇತ್ರದಲ್ಲಿ ತಮ್ಮ ತಂದೆ ಹಾದಿಯಲ್ಲಿ ಸಾಗಬೇಕು ಅವ್ರ ಲೆಕ್ಕಾಚಾರ ದರ್ಶನ್ ಪುಟ್ಟಣ್ಣಯ್ಯ ಎಲೆಕ್ಷನ್ ನಿಲ್ತಾರೆ ಅಂತ ಈ ಸಲ ಬಂದಾಗ ಒಂದಷ್ಟು ಜನ ನಗಾಡಿದರು ಆಗುತ್ತಾ ನಿಜಕ್ಕೂ ರಿಸಲ್ಟ್ ಅಂತ ಇಲ್ಲ ಜನ ಈ ಸಲ ಬದಲಾವಣೆಯನ್ನು ಬಯಸಿದ್ದಾರೆ ಜನ ಒಂದಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಬೆಲೆ ಕೊಡ್ತಾರೆ ಜನರ ಜೊತೆ ಇರೋರಿಗೆ ಬೆಲೆ ಕೊಡ್ತಾರೆ ಅನ್ನೋದ್ರ ಪುರು ಆಗಿದೆ ಇಡೀ ರಾಜ್ಯದಲ್ಲಿ ದರ್ಶನ್ ಪುಟ್ಟಣಯ್ಯ ಇದೀಗ ಶಾಸಕರಾಗ್ತಿದ್ದಂಗೆ ತಮ್ಮ ಕೆಲಸವನ್ನು ಶುರು ಹಚ್ಚಿಕೊಂಡಿದ್ದಾರೆ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಸರಿಯಾಗಿ ತರಾಟೆಯನ್ನು ತೆಕ್ಕೊಂಡಿದ್ದಾರೆ ಮೊದಲನೇದಾಗಿ ಅವ್ರು ಕೈಗೊಂಡಿರುವಂಥ ಕ್ರಮ ಅಕ್ರಮ ಮದ್ಯವನ್ನು ಕಂಡು ಹಿಡೀರಿ ಪತ್ತೆ ಹಚ್ಚಿ ಏನೋ ಈ ಬಾರ್ಗಳಾಗಿರ್ಬೋದು ವೈನ್ ಸ್ಟೋರ್ ಆಗಿರ್ಬೋದು ಅದನ್ನು ಹೊರತುಪಡಿಸೋ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಪುಡ್ ಪೆಟ್ಟಿಗೆ ಅಂಗಡಿ ಚಿಡ್ರ ಅಂಗಡಿಗಳಲ್ಲೆಲ್ಲ ಮದ್ಯವನ್ನು ಮಾರ್ತಿರ್ತಾರೆ ಅದರಲ್ಲಿ ನಿಜಕ್ಕೂ ಒಳ್ಳೆಯದು ಫಸ್ಟ್ ಆಫ್ ಆಲ್ ಮಾರೋಂಗೆ ಇಲ್ಲ ಎರಡನೇದಾಗಿ ಅದರಲ್ಲಿ ಅಕ್ರಮ ಮದ್ಯ ಯಾವುದು ನಿಜಕ್ಕೂ ಏನು ಗೊತ್ತಾಗಲ್ಲ ಎಷ್ಟೋ ಈ ಹಿಂದೆ ಅಪಘಡಗಳು ಕೂಡ ಸಂಭವಿಸಿದೆ ಇವೆಲ್ಲವನ್ನು ಗಮನವಿಟ್ಕೊಂಡು ಮೇಲುಕೋಟೆ ಅಭಿವೃದ್ಧಿ ಆಗಬೇಕಂದ್ರೆ ಮೊದಲು ಅಕ್ರಮ ಮದ್ಯವನ್ನು ಬ್ಯಾನ್ ಮಾಡಿ ಅಕ್ರಮ ಮದ್ಯವನ್ನು ಕಂಡುಹಿಡಿದೆ ಅಂತ ಅಧಿಕಾರಿಗಳಿಗೆ ತರಾಟೆಯನ್ನು ತೆಕ್ಕೊಂಡಿದ್ದಾರೆ ಮತ್ತೊಂದು ಕಡೆ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗಳನ್ನು ಕರೆದು ಒಂದು ವಾರದ ಸಿ ಸಿ ವಿ ಫೋಟೇಜ್ ಬೇಕು ಅಂತ ಹೇಳಿದ್ದಾರೆ ಅಲ್ಲದೆ ಎಲ್ಲ ವಿಭಾಗದ ಅಧಿಕಾರಿಗಳನ್ನು ಕರೆದು ಕೂಡ ಅವರ ಬೈ ಬಿಟ್ಟು ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಚುರುಕನ್ನು ಮುಟ್ಟಿಸಿದ್ದಾರೆ ದರ್ಶನ್ ಪುಟ್ಟಣಯ ನೋಡೋಕೆ ತುಂಬಾ ಸಿಂಪಲ್ಲು ಕೆಲಸ ತುಂಬ ಜೋರಾಗಿರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಅವರು ಮಾತ್ರ ತಮ್ಮ ಕೆಲಸವನ್ನು ತೋರಿಸಲ್ಲ ಕೆಲಸವನ್ನು ಮಾಡಿ ತೋರಿಸ್ತಾರೆ ಎಲ್ಲರೂ ಕೂಡ ಸಚಿವ ಸ್ಥಾನ ಅದು ಇದು ಅಂತ ಗೊಂದಲದಲ್ಲಿದ್ದರೆ ದರ್ಶನ್ ಪುಟ್ಟಣಯ್ಯ ಜನನನ್ನು ಆಯ್ಕೆ ಮಾಡಿದ್ದಾರೆ ಆ ಆಯ್ಕೆಗೆ ತಕ್ಕನಾಗಿ ನಾ ಜನ ಸೇವೆಯನ್ನು ಮಾಡಬೇಕು ಜನರ ಮಧ್ಯೆ ಇರಬೇಕು ಜನರ ಜೊತೆಗೆ ದುಡಿಬೇಕು ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ದರ್ಶನ್ ಪುಟ್ಟಣೆಯ ಇತರ ಶಾಸಕರುಗಳಿಗೆ ಹೋಲಿಸಿದ್ರೆ ತುಂಬಾನೇ ವಿಭಿನ್ನವಾಗಿ ಕಾಣಿಸ್ಕೊಳ್ಳೋದು ಹಾಗೇನೆ ಬೆಳೆಗಳು ಆಮೇಲೆ ಅವರ ತಂದೆ ಪುಟ್ಟಣೆಯವರು ಕೂಡ ರೈತರ ಪರವಾಗಿ ಹೋರಾಡಿದ್ದವರು ಹೀಗಾಗಿ ರೈತರ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗಬೇಕು ತುಂಬ ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ ಅವರು ಮುಂದೆ ವಿದೇಶದ ಮಾಡೆಲ್ ಇದೆ ಅಮೆರಿಕಾದಲ್ಲಿ ಯಾವ ರೀತಿ ನಡೆಯುತ್ತೆ ಜೀವನ ರೈತರ ಜೀವನ ಯಾವ ರೀತಿ ನಡೆಯುತ್ತೆ ಯಾವ ರೀತಿ ಸಣ್ಣ ಪುಟ್ಟ ಸಂಸ್ಥೆಗಳನ್ನ ಕಟ್ಟಬೇಕು ಸ್ಟಾರ್ಟ್ ಕಟ್ಟಬೇಕು ಎಲ್ಲವೂ ಕೂಡ ದರ್ಶನ್ ಪುಟ್ಟಣಯ ಗೊತ್ತಿದೆ ಇದೀಗ ಜನರ ಮಧ್ಯೆ ಜನರ ಜೊತೆ ಇದ್ಕೊಂಡು ಜನನಾಯಕನಾಗಿ ದುಡಿಯೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಶಾಸಕರಾಗಿ ತನ್ನ ಆಯ್ಕೆ ಮಾಡಿದಂಥ ಜನರಿಗೆ ಸೂಕ್ತ ಸೌಲಭ್ಯವನ್ನು ಒದಗಿಸಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ತನ್ನ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟು ಹಾಕ್ತಿದ್ದಾರೆ ಇದೇ ಕಾರಣಕ್ಕಾಗಿ ದರ್ಶನ್ ಪುಟ್ಟಣ್ಣ ಶಾಸಕರಾದ ಇನ್ನು ಕೆಲವೇ ದಿನಗಳಲ್ಲಿ ತಮ್ಮ ಕೆಲಸ ಏನನ್ನ ತೋರಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ನಮ್ಮ ರಾಜ್ಯಕ್ಕೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೂ ದರ್ಶನ್ ಪುಟ್ಟಣಯ್ಯ ಅವರಾಗಿರ್ಬೋದು ಅಥವಾ ಪ್ರದೀಪ್ ಈಶ್ವರ್ ಆಗಿರ್ಬೋದು ಅಂತ ಹೊಸ ಮುಖಗಳು ಹೊಸ ಯುವ ಸಮುದಾಯದವರು ರಾಜಕೀಯಕ್ಕೆ ಬರಬೇಕಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು